हेलो फ्रेंड्स, वेलकम टू द एएसपीएन क्लासेस। सो इवत्तिन दिवस एल्ला डिस्ट्रिक्टली नडेदिरुवंता प्रिपरेटरी क्वेश्चन पेपर निमगे प्रोवाइड माड्ता इदीनि फ्रेंड्स। अदु एल्ला सब्जेक्टदु यारेल्ल साइंस माड्ता इद्दीरा अवरिगे नोडबहुदु, कन्नड, इंग्लिश, फिजिक्स, केमिस्ट्री, मैथमेटिक्स, बयालजि, हागे केलोंदिष्टु सब्जेक्ट्गळु इद्दावे, कंप्यूटर साइंस, इलेक्ट्रानिक्स मत्तु स्टैटिस्टिक्स, बयालजि बिल्ली यारेल्ल तोंडिरुत्तारल्ल इदु ई एल्ल सब्जेक्ट्गळदु एल्ला डिस्ट्रिक्टदु ಒಂದು ಪ್ರಿಪರೇಟರಿ ಎಕ್ಸಾಮ್ಸನ್ನು ಕೊಟ್ಟಿದ್ದಾರೆ ಸ್ಟೂಡೆಂಟ್ಸ್ ಇಲ್ಲಿ. ಓಕೆ, ಸೊ ಇದು ನಿಮಗೆ ಹೆಲ್ಪ್ಫುಲ್ ಆಗೋದು. ಯಾಕೆ ಹೆಲ್ಪ್ಫುಲ್ ಆಗುತ್ತಪ್ಪ ಅಂತಂದರೆ, ಪ್ರಿಪರೇಟರಿ ಕ್ವೆಶನ್ ಪೇಪರು ಡಿಸ್ಟ್ರಿಕ್ಟ್ ವೈಸ್ ಯಾರು ತೆಗೆದಿರ್ತಾರಲ್ಲ ಅವರು ಸೀನಿಯರ್ಸ್ ಲೆಕ್ಚರ್ಸ್ ಆಗಿರ್ತಾರೆ ಸ್ಟೂಡೆಂಟ್ಸ್. ಅದೇ ಸೀನಿಯರ್ಸ್ ಲೆಕ್ಚರ್ಸೇ ನಿಮ್ಮ ಆ್ಯನ್ಯುವಲ್ ಎಕ್ಸಾಮ್ಗೆ ಕ್ವೆಶನ್ ಪೇಪರ್ನ ಪ್ರೊವೈಡ್ ಮಾಡೋರು, ಕ್ವೆಶನ್ ಪೇಪರ್ ತೆಗೆಯೋರಾಗಿರ್ತಾರೆ. ಸೊ ಹಾಗಾಗಿ ಇವರೇನು ಕಳಿಸಿರ್ತಾರಲ್ಲ ಡಿಸ್ಟ್ರಿಕ್ಟ್ ವೈಸ್ ಕ್ವೆಶನ್ ಪೇಪರ್, ಎಲ್ಲ ಕ್ವೆಶನ್ ಪೇಪರ್ಸ್ ಎಲ್ಲ ಡಿಸ್ಟ್ರಿಕ್ಟಿದು, ಸ್ವಲ್ಪ ನೀವು ಪ್ರಾಕ್ಟೀಸ್ ಮಾಡಿದರೆ ಸೇಮ್ ಟೈಪ್ ಕ್ವೆಶನ್ ಬರುವಂಥ ಚಾನ್ಸು ಸ್ವಲ್ಪ ಜಾಸ್ತಿ ಇರುತ್ತೆ. ಓಕೆನಾ? ಸೊ ಹಾಗಾಗಿ ಈ ಎಲ್ಲ ಕ್ವೆಶನ್ ಪೇಪರ್ನ ನೀವು ಪ್ರಾಕ್ಟೀಸ್ ಮಾಡಿ ಎಕ್ಸಾಮ್ ಹಿಂದಿನ ದಿನ. ಓಕೆನಾ? ಸೊ ನಾನು ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ. ಮೊದಲನೇದಾಗಿ ನೀವು ಇಲ್ಲಿ ನೋಡ್ಬೋದು, ಫಸ್ಟು ಕನ್ನಡದ ಸಬ್ಜೆಕ್ಟ್ದು ಪ್ರತಿಯೊಂದು ಡಿಸ್ಟ್ರಿಕ್ಟ್ದು ಕ್ವೆಶನ್ ಪೇಪರ್ನ ಇಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಓಕೆ, ಸೊ ಅಗೇನ್ ಮತ್ತೆ ಸೆಕೆಂಡ್ ಪೇಪರ್ ಬಂದಿದೆ ಇಲ್ಲಿ. ಓಕೆ, ಸೊ ಈ ಥರನಾಗಿ ಸಾಕಷ್ಟು ಕ್ವೆಶನ್ ಪೇಪರ್ಗಳನ್ನು ಕೊಟ್ಟಿದ್ದಾರೆ. ಸೊ ಆಯಾ ಜಿಲ್ಲೆಯಿಂದ ಕೊಟ್ಟಿದ್ದಾರೆ, ಬಟ್ ಜಿಲ್ಲೆನ ಮೆನ್ಷನ್ ಮಾಡಿಲ್ಲ ಇಲ್ಲಿ ಯಾವ ಡಿಸ್ಟ್ರಿಕ್ಟಿಂದ ಬಂದಿದೆ ಅಂತ. ಓಕೆ, ಸೊ ಕೆಲವೊಂದು ಕಡೆ ಇದೆ, ಕೆಲವೊಂದು ಕಡೆ ಇಲ್ಲ. ಸೊ ಬಟ್ ಇದನ್ನು ನೀವು ರೆಫರ್ ಮಾಡಿ. ಓಕೆ, ಸೊ ಯಾವಾಗ ಎಕ್ಸಾಮ್ ಇರುತ್ತೆ ಹಿಂದಿನ ದಿನ ಇದನ್ನು ಒಂದು ಸತಿ ನೋಡಿ, ಅಥವಾ 1 ಮಾರ್ಕ್ಸ್ ಕ್ವೆಶನ್ ಆಗಿರ್ಬೋದು, 2 ಮಾರ್ಕ್ಸ್ ಕ್ವೆಶನ್ ಆಗಿರ್ಬೋದು, ಇವುಗಳನ್ನೆಲ್ಲನೂ ಪ್ರಾಕ್ಟೀಸ್ ಮಾಡಲಿಕ್ಕೆ ಸ್ವಲ್ಪ ಹೆಲ್ಪ್ ಆಗುತ್ತೆ. ಸ್ಪೆಷಲಿ PCMB ಸಬ್ಜೆಕ್ಟಿಗೆ ಭಾಳ ಹೆಲ್ಪ್ ಆಗುತ್ತೆ ಸ್ಟೂಡೆಂಟ್ಸ್. ಕನ್ನಡ ಸಬ್ಜೆಕ್ಟ್ ಐ ತಿಂಕ್ ಮ್ಯಾಗ್ಝಿಮ್ ಸ್ಟೂಡೆಂಟ್ಸ್ ಎಲ್ಲರೂ ಪರ್ಫೆಕ್ಟ್ ಇರ್ತೀರಾ. ಬಟ್ ನಿಮಗೆ ಭಾಳಷ್ಟು ಹೆಲ್ಪ್ ಆಗೋದು ಎಲ್ಲಿಪ್ಪ ಅಂತಂದರೆ PCMB ಸಬ್ಜೆಕ್ಟ್. ಅಗೇನ್ ಇಲ್ಲಿ ಇಂಗ್ಲೀಷ್ ಸಬ್ಜೆಕ್ಟ್ ಕೂಡ ಇದೆ, ಇದನ್ನು ಕೂಡ ನೀವು ಪ್ರಾಕ್ಟೀಸ್ ಮಾಡಲಿಕ್ಕೆ ಒಂದು ಬೆಸ್ಟ್ ಅಂತ ಅನಿಸುತ್ತೆ. ಓಕೆ, ಸ್ಪೆಷಲಿ ನಾನು ಹೇಳೋದು ಮ್ಯಾಥಮೆಟಿಕ್ಸ್ದು ಪೇಪರ್ ಸ್ಟೂಡೆಂಟ್ಸ್. ಓಕೆ, ಸೊ ಮ್ಯಾಥಮೆಟಿಕ್ಸ್ ಪೇಪರು ಯಾಕೆ ಇದು ಭಾಳ ಹೆಲ್ಪ್ ಆಗುತ್ತಪ್ಪ ಅಂತಂದರೆ, ಸೊ ಮ್ಯಾಥಮೆಟಿಕ್ಸ್ನ ನೀವು ಪ್ರೀವಿಯಸ್ ಇಯರ್ ಒಂದೆರಡು ಆದರೂ ಕ್ವೆಶನ್ ಸಾಲ್ವ್ ಮಾಡಬೇಕು. ಬಟ್ ಪ್ರೀವಿಯಸ್ ಇಯರ್ ಪ್ರಕಾರ ನಿಮ್ಮದು ಈ ಸತಿ ಮಾಡೆಲ್ ಕ್ವೆಶನ್ ಪೇಪರ್ ಬೇರೆ ಇದೆ, ಬಟ್ ಅದು ಪ್ರಿಪರೇಟರಿ ಕ್ವೆಶನ್ ಇದ್ದವಲ್ಲ, ಸೊ ಎಲ್ಲನೂ ನಿಮ್ಮ ಮಾಡೆಲ್ ಕ್ವೆಶನ್ ಪೇಪರ್ ಥರನೇ ಇದನ್ನು ಕ್ವೆಶನ್ ಪೇಪರ್ನ ರೆಡಿ ಮಾಡಿದ್ದಾರೆ. ಸೊ ಹಾಗಾಗಿ ಇದರಲ್ಲಿರುವಂಥ ಒಂದು ಪೇಪರ್ನ ನೀವು ತೊಗೊಂಡು ಸಾಲ್ವ್ ಮಾಡ್ತಾ ಹೋಗಿ. ಓಕೆ, ಸೊ ನೀವು ಅದನ್ನು ಸಾಲ್ವ್ ಮಾಡೋದ್ರಿಂದ ನೀವು ಸ್ವಲ್ಪ ಪರ್ಫೆಕ್ಟ್ ಆಗ್ತೀರಾ. ಇಲ್ಲಿ ನೋಡಿ ಫಿಸಿಕ್ಸ್ದು ಕ್ವೆಶನ್ ಪೇಪರ್ ಕೊಟ್ಟಿದ್ದಾರೆ. ಸೊ ಫಿಸಿಕ್ಸ್ದು ಕೂಡ ನೀವು ಎಕ್ಸಾಮ್ ಹೋಗೋಕ್ಕಿಂತ ಮುಂಚೆ, ಸೊ ಯಾವುದು ಚೆನ್ನಾಗಿದೆ ಅದರದೊಂದು ಪ್ರಿಂಟ್ ತೊಗೊಂಡು ಕೂಡ ನೋಡ್ದೇ ಸಾಲ್ವ್ ಮಾಡಬೇಕು. ಓಕೆ, ಸೊ ಫಿಸಿಕ್ಸ್ದು ಇದೆ, ಕೆಮಿಸ್ಟ್ರಿದು ಕೂಡ ಇದೆ, ಎಲ್ಲ ಸಬ್ಜೆಕ್ಟ್ದು ಇಲ್ಲಿ ಇದ್ದಾವೆ. ಸ್ಪೆಷಲಿ ಮ್ಯಾಥಮೆಟಿಕ್ಸ್ದು ಇವಾಗ ಸಮೀಪಿದೆ 23rd ಅಂದರೆ, ಸೊ ನಾಳೆ ದಿವಸ ಅಥವಾ 50 ದಿವಸ ಈ ಒಂದು ಯಾವುದಾದ್ರೂ ಒಂದು ಕ್ವೆಶನ್ ಪೇಪರ್ನ ಚೂಸ್ ಮಾಡಿ ನೋಡ್ದೇ ಸಾಲ್ವ್ ಮಾಡಿ. ಇಲ್ಲ ನಿಮಗೆ 2 ಮಾರ್ಕ್ಸ್ ಪ್ರಾಬ್ಲಮ್ ಆಗ್ತಾ ಇತ್ತಾ, ಸೊ 2 ಮಾರ್ಕ್ಸ್ 3 ಮಾರ್ಕ್ಸ್ದು ಕ್ವೆಶನ್ಸನ್ನ ಅಷ್ಟೇ ಆದರೂ ಪ್ರಾಕ್ಟೀಸ್ ಮಾಡಿ ಈ ಎಲ್ಲ ಕ್ವೆಶನ್ ಪೇಪರ್ ತೆಗೆದುಕೊಂಡು. ಓಕೆ ಸ್ಟೂಡೆಂಟ್ಸ್, ಇಲ್ಲಿ ನೋಡ್ಬೋದು ಮ್ಯಾಥಮೆಟಿಕ್ಸ್ ಕ್ವೆಶನ್ ಪೇಪರ್ಸ್ಗಳು ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಸೊ ಇದರಲ್ಲಿ 1 ಮಾರ್ಕ್ಸ್ ಕ್ವೆಶನ್ ನೀವು ಪ್ರಾಕ್ಟೀಸ್ ಮಾಡಿ, 2 ಮಾರ್ಕ್ಸ್ ಮಾಡಿ, 3 ಮಾರ್ಕ್ಸ್ ಮಾಡಿ, ಪ್ರತಿಯೊಂದು ಡಿಸ್ಟ್ರಿಕ್ಟ್ದು 1 ಮಾರ್ಕ್ಸ್ 2 ಮಾರ್ಕ್ಸ್ 3 ಮಾರ್ಕ್ಸ್ ಪ್ರಾಕ್ಟೀಸ್ ಮಾಡಿ. ಯಾರೆಲ್ಲ ಔಟ್ ಆಫ್ ಔಟ್ ಮಾಡೋರಿರ್ತೀರಾ ಅಲ್ಲಿಗೆ ನಿಮಗೆ ಪ್ರಾಬ್ಲಮ್ ಆಗೋದು 1 ಮಾರ್ಕ್ಸ್ 2 ಮಾರ್ಕ್ಸ್ 3 ಮಾರ್ಕ್ಸ್. 5 ಮಾರ್ಕ್ಸ್ ಮತ್ತು 10 ಮಾರ್ಕ್ಸ್ದು ಆರಾಮಾಗಿ ನೀವು ಬರೀತೀರಾ, ಯಾಕಂದರೆ ಅಲ್ಲಿ ಫಿಕ್ಸ್ ಕ್ವೆಶನ್ಸ್ ಇರುತ್ತೆ. ಓಕೆ, ಯಾವೊಂದು ಪೇಪರ್ ಭಾಳ ನೀಟಾಗಿದೆ, ಇದು ನೀಟಾಗಿದೆ ನೋಡಿ, ಇದನ್ನು ತೊಗೊಂಡು ಪೇಪರ್ನ ಜೆರಾಕ್ಸ್ ತೊಗೊಂಡು ನೋಡಿದ್ರೆ ಸಾಲ್ವ್ ಮಾಡಿ. ನೀವು ಔಟ್ ಆಫ್ ಔಟ್ ಮಾಡ್ಬೇಕನ್ನೋರಿದ್ದರೆ ಇವತ್ತು ಅಲ್ಲ ನಾಳೆ ಎರಡು ಒಂದು ಪೇಪರ್ನ ಬರೀಲೇಬೇಕು ಸ್ಟೂಡೆಂಟ್ಸ್. ಓಕೆ, ಸೊ ಎಕ್ಸಾಮ್ನ ಪ್ರಿಪ್ರೇಷನ್ ಮಾಡಿ ನಿಮಗೆ ಗೊತ್ತಾಗುತ್ತೆ, ಅದು ಟೈಮ್ ಪ್ರಕಾರ 3 ಅವರ್ 15 ಮಿನಿಟ್ಸ್ ಟೈಮ್ ಇಟ್ಟು ಬರೀರಿ, ನಿಮಗೆ ಒಂದು ಕಾನ್ಫಿಡೆಂಟ್ ಬರುತ್ತೆ. ಸೊ ಇಲ್ಲ ಸರ್ ನಿಮಗೆ 2 ಮಾರ್ಕ್ಸ್ದು ಭಾಳ ಪ್ರಾಬ್ಲಮ್ ಆಗ್ತಾ ಇದೆ, 3 ಮಾರ್ಕ್ಸ್ದು ಆಗ್ತಾ ಇದೆ, ಇದರಲ್ಲಿರುವಂಥ ಎಲ್ಲ 2 ಮಾರ್ಕ್ಸ್ ಕ್ವೆಶನ್ನ ನೋಡಿದೇ ಪ್ರಾಕ್ಟೀಸ್ ಮಾಡಿ. ಓಕೆ, ಯಾವ ಥರ ಒಂದು ಕ್ವೆಶನ್ ಬರುತ್ತೆ ಅನ್ನೋದು ನಿಮಗೆ ಒಂದು ಐಡಿಯಾ ಸಿಗುತ್ತೆ, ಕರೆಕ್ಟಾ? ಸೊ ಈ ಎಲ್ಲ ಕ್ವೆಶನ್ಸು ಪರ್ಫೆಕ್ಟ್ ಪ್ರಾಕ್ಟೀಸ್ ಸಲುವಾಗಿದೆ ಸ್ಟೂಡೆಂಟ್ಸ್. ಸೊ ಬೆಟರ್ ಇದನ್ನು ಎಲ್ಲರೂ ಫಾಲೋ ಮಾಡಿ. ಓಕೆನಾ? ಸೊ ಈ ಒಂದು PDF ಫೈಲ್ನ ನಾನು ಆಲ್ರೆಡಿ ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕಿರ್ತೀನಿ. ಸೊ ಇವಾಗ ಹಾಕಿದ್ದೀನಿ ಕೂಡ, ನೀವು ಹೋಗಿ ನೋಡ್ಬೋದು, ಆಲ್ರೆಡಿ ನಾನು ಅಪ್ಲೋಡ್ ಮಾಡಿದ್ದೀನಿ. ಓಕೆನಾ? ಪ್ರಿಪರೇಟರಿ ಕ್ವೆಶನ್ ಪೇಪರ್ ಅಂತ ಸಿಗುತ್ತೆ, ಅದನ್ನು ಎಲ್ಲರೂ ಕಂಪಲ್ಸರಿ ಡೌನ್ಲೋಡ್ ಮಾಡ್ಕೊಳ್ಳಿ ಸ್ಟೂಡೆಂಟ್ಸ್. ಹಾಗೆ ನಾನು ವಾಟ್ಸಪ್ ಗ್ರೂಪಲ್ಲೇನು ಸೈಡ್ ಮಾಡಿರ್ತೀನಿ ಸ್ಟೂಡೆಂಟ್ಸ್. ಓಕೆ, ಸೊ ಇದು ಒಂದು ಹೆಲ್ಪ್ಫುಲ್ ಆಗುತ್ತೆ. ಸೊ ಪ್ರತಿಯೊಬ್ಬರು ಇದನ್ನು ಪ್ಲೀಸ್ ಪ್ರಾಕ್ಟೀಸ್ ಮಾಡಿ. ಓಕೆ, ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.